ಸಾವಿರದ 13ನೇ ಇಸುವಿನಲ್ಲಿ ಒಬ್ಬ ವಿದ್ಯಾರ್ಥಿಯಿಂದ ಈ ಶಾಲೆ ಪ್ರಾರಂಭ ಆಯಿತು. ಆ ಒಬ್ಬ ವಿದ್ಯಾರ್ಥಿಯೊಂದಿಗೆ ಈ ಶಾಲೆ ಪ್ರಾರಂಭವಾದಂಥ ಸಂದರ್ಭದಲ್ಲಿ ನಮಗೆ ಸ್ಫೂರ್ತಿ ಏನಿತ್ತಂಥದ್ದು, ನಮಗೆ ಧೈರ್ಯವೇನಿತ್ತಂಥದ್ದು, ನಮಗೆ ಆಶೀರ್ವಾದ ಏನಿತ್ತಂಥದ್ದು ಶೃಂಗೇರಿ ಜಗದ್ಗುರುಗಳು. ಕಳೆದ 2016ನೇ ಇಸುವಿನಲ್ಲಿ ಇದೇ April 25 ತಾರೀಕಿಗೆ ಉಭಯ ಜಗದ್ಗುರುಗಳು ವಿರಾಜಮಾನರಾಗಿದ್ದರು ಈ ವೇದಿಕೆಯಲ್ಲಿ. ಆಗ ನಮ್ಮ ಜಗದ್ಗುರುಗಳು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳು ಒಂದು ಅಪ್ಪಣೆಯನ್ನು ನಮಗಿತ್ತರು. ಅದು ಏನು ಅಪ್ಪಣೆ ಅಂತಂದರೆ, ಶಾಲೆ ಪ್ರಾರಂಭ ಆಗಿದೆಪ್ಪ, ಈ ಶಾಲೆ ಧಾರ್ಮಿಕ ಶಿಕ್ಷಣಕ್ಕೆ ಮುಡಿಪಾಗಿಡಬೇಕು ಅಂತ ಹೇಳುವಂಥ ಒಂದು ಅಪ್ಪಣೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಒಳ್ಳೆಯ ದೃಷ್ಟಿಕೋನದೊಂದಿಗೆ ನಮ್ಮನ್ನು ಮುನ್ನಡೆಸಿದಂಥವರು ಉಭಯ ಜಗದ್ಗುರುಗಳು. ಅವರ ಅಪ್ಪಣೆಯಂತೆ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ. 10 ವರ್ಷಗಳು ನಾವು ಪೂರೈಸಲಿದ್ದೀವಿ. ಮೊನ್ನೆ ಪರಂಪೂಜನ ಜಗದ್ಗುರುಗಳು ಮೈಸೂರಿನಲ್ಲಿ ತಮ್ಮ ಮಾತಲ್ಲಿ ಒಂದು ಅಂಶವನ್ನು ಪ್ರಕಟಪಡಿಸಿದರು. ಆ ಮಾತು ನಮಗೆ ತುಂಬ ಪ್ರೇರೇಪಣೆ ನೀಡಿದೆ. ಸಚ್ಚಿದಾನಂದ ಭಾರತಿಗಳು ಸ್ವಾತಂತ್ರ್ಯ ಪೂರ್ವದ ಶೃಂಗೇರಿ ಪೀಠದ ಮಹಾ ಜಗದ್ಗುರುಗಳಾಗಿ ವಿಜೃಂಭಿಸಿದಂಥವರು. ಇವತ್ತು ನಾವೆಲ್ಲ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ BHU ಅಂತ ಏನು ಕರಿತೀವ, ಅದಕ್ಕೆ ಮದನ ಮೋಹನ ಮಾಲವೀಯ ಅವರಿಗೆ ಆಶೀರ್ವಾದ ನಿಂತು ಮುನ್ನಡೆಸಿದಂಥ ಕಾರಣಕರ್ತರು ಅಂತ ಹೇಳುವಂಥ ಅಂಶ ನಮಗೆ ಗೊತ್ತಾಯಿತು. ಹೇಗೆ ಧರ್ಮ ವಿರೋಧಿಗಳ ಆಕ್ರಮಣವನ್ನು ತಡೆಯುವಲ್ಲಿ ಶೃಂಗೇರಿಯ ಮಹಾ ಜಗದ್ಗುರುಗಳಾದಂತಹ ವಿದ್ಯಾರಣ್ಯ ಮಹರ್ಷಿಗಳು ಬುಕ್ಕರಿಗೆ ಹೇಗೆ ಸ್ಫೂರ್ತಿದಾಯಕವಾಗಿದ್ದರ ಕಾರಣಕರ್ತರಾಗಿದ್ದರೆ, ಅದೇ ರೀತಿಯಲ್ಲಿ ಸಚ್ಚಿದಾನಂದ ಭಾರತಿಗಳು ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಕಾರಣಕರ್ತರು ಅಂತ. ನಾನು ಇದನ್ನು ಯಾಕೆ ಇವತ್ತು ಉಲ್ಲೇಖ ಮಾಡ್ತೇನೆ ಅಂತಂದರೆ, ಇವತ್ತು ಅಂಬಿಕಾ ಗ್ರೂಪ್ ಆಫ್ ಅಂಬಿಕಾ ವಿದ್ಯಾ ಸಮೂಹ ಸಂಸ್ಥೆಗಳಿಗೆ ಶೃಂಗೇರಿ ಜಗದ್ಗುರುಗಳು ಸ್ಫೂರ್ತಿಯನ್ನು ನೀಡಿದ್ದಾರೆ. ಹೇಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಉದ್ಘಾಟನೆ ನಂತರ, ಪ್ರಾರಂಭದ ನಂತರ ದೇಶ ವಿರೋಧಿ ಬ್ರಿಟಿಷ್ ಸಾಮ್ರಾಜ್ಯ ಕೊಚ್ಚಿಕೊಂಡು ಹೋಯ್ತಾ, ಸ್ವಾತಂತ್ರ್ಯ ಉದಯಿಸಿತ, ಸಿಂಹದ ಮರಿಗಳು ಹೇಗೆ ಯೂನಿವರ್ಸಿಟಿಯನ್ನು ಹೊರಗಡೆ ಬಂದ್ರ, ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಕಿಚ್ಚದೆ ವೀರರ ಹೊರಗಡೆ ಬಂದ್ರ, ಅದೇ ರೀತಿಯಲ್ಲಿ ಶೃಂಗೇರಿ ಶ್ರೀಗಳ ಸ್ಫೂರ್ತಿಯಿಂದಾಗಿ ಅಂಬಿಕಾ ವಿದ್ಯಾಲಯದಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು ಸಿಂಹದ ರೀತಿಯಲ್ಲಿ ಸಮಾಜಕ್ಕೆ ಬರಲಿ. ನಮಗೆಲ್ಲರಿಗೂ ಗೊತ್ತಿದೆ, ಇಡೀ ವಿಶ್ವದಾದ್ಯಂತ ಸನಾತನ ಧರ್ಮ ಮೊದಲ ಧರ್ಮ ಅಂತ. ಆ ಸ್ವರ್ಣ ಯುಗಕ್ಕೆ ನಮ್ಮ ವಿದ್ಯಾರ್ಥಿಗಳು ದಾಪುಗಳಾಗಲಿ, ಮತ್ತು ವಿಶ್ವದಾದ್ಯಂತ ನಮ್ಮ ಸನಾತನ ಧರ್ಮ ತನ್ನ ಗತ ಯೋಗದಿಂದ ಮುಂದುವರಿಸಲಿ, ವಿಜೃಂಭಿಸಲಿ, ಅದಕ್ಕೆ ಸ್ಫೂರ್ತಿ ಶೃಂಗೇರಿ ಜಗದ್ಗುರುಗಳಾಗಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ತಮ್ಮ ಆಶೀರ್ವಾದವನ್ನು ನಾವು ಪಾದ ಚರಣಗಳಿಗೆ ಅರ್ಪಣೆ ಮಾಡ್ತಾ ತವ ಆಶೀರ್ವದಿಸಬೇಕು ನಮ್ಮ ಮಕ್ಕಳಿಗೆ ಅಂತ ನಮ್ಮ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಗುರುವಂದನಾ ಸಮಿತಿಯಿಂದ ಪುತ್ತೂರಿನಾದ್ಯಂತ ಪುತ್ತೂರು ತಾಲೂಕಿನಾದ್ಯಂತ ಎಲ್ಲ ಸಮಾಜದವರನ್ನ, ಪ್ರತಿಯೊಂದು ಸಮಾಜದವರನ್ನ ಒಳಗೊಂಡಿರುವುದು ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತಾರೆ. ಸಾರ್ವಜನಿಕ ಬಂಧುಗಳು ಇಲ್ಲಿದ್ದಾರೆ. ಒಂದು ಸಣ್ಣ ಕಣ್ತಪ್ಪಿದೆ, ಒಂದು ಸಣ್ಣ ಸಮಸ್ಯೆ ಆಗಿದೆ. ಎಲ್ಲ ಸಮಾಜದವರು ಬಂದರೆ ಆದರೆ ಹವ್ಯಕ ಸಮಾಜ ಮಾತ್ರ ಆಮಂತ್ರಣ ಪತ್ರಿಕೆಯಲ್ಲಿ ಬಿಟ್ಟೋಗಿದೆ. ಆದರೆ ಎಲ್ಲ ಹವ್ಯಕ ಸಮಾಜವರು ನಮ್ಮೊಂದಿಗಿದ್ದಾರೆ. ಅವರ ಸಂಪೂರ್ಣ ಸಹಕಾರದಿಂದ ಇಷ್ಟೊಂದು ಕಾರ್ಯಕ್ರಮ ವಿಜೃಂಭಿಸುತ್ತದೆ ಅಂತ ಒಂದು ಅಂಶವನ್ನು ಪ್ರಕಟಪಡಿಸ್ತಾ ಮತ್ತೊಮ್ಮೆ ಶೃಂಗೇರಿ ಶರದ್ದುಗಳ ಪಾದ ಚರಣಗಳಿಗೆ ನನ್ನ ಶಿರವನ್ನು ಅರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ